ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮಾನ್ಯೋಗ್ರ ಫಾರ್ಮ್ಸ್ ಇವತ್ತು ಸ್ಯಾಟರ್ಡೇ ವೀಕೆಂಡ್ ನಮ್ಮ ತೋಟಕ್ಕೆ ಬಂದಿದ್ದೀನಿ ಸೊ ಇವತ್ತು ಮತ್ತೆ ಒಂದು ಹೊಸ ವಿಡಿಯೋ ಈ ಇದರಲ್ಲಿ ನೋಡ್ತಿರ್ಬೋದು ಈ ಸಾಲು ಈ ಎರಡು ಸಾಲು ಇದೆ ಈ ಸಾಲು ಈ ಸಾಲಕ್ಕೆ ಮಧ್ಯೆ 12 ಅಡಿ ಜಾಗ ಇದೆ ಮಧ್ಯೆ ಏನು ಈ ಸಾಲುಗಳಲ್ಲಿ ಮಹಾಗನಿ ಮಾವು ನುಗ್ಗೆ ಈ ತರ ಬೇರೆ ಬೇರೆ ಗಿಡಗಳಿದೆ ಅದರ ಮಧ್ಯೆ ಸಾಲು ವೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಸಾಲ್ಗೂ ಸಾಲ್ಗ ಮತ್ತೆ ಈ ಕೊಲಂಬೋತ ಅನ್ನೋ ವೆರೈಟಿ ತೊಗರಿ ನಾಟಿ ಮಾಡಿದೀವಿ ಇದು ನಾಟಿ ಮಾಡಿ ಆಲ್ಮೋಸ್ಟ್ 1 ಮಂತ್ ಆಗಿದೆ ಸೊ ಅಕ್ಕಡೆ 1 ಎಕರೆಗೆ ರೆಗ್ಯುಲರ್ ನಮ್ಮ ಯೂನಿವರ್ಸಿಟಿಯಿಂದ ತಂದು ನಾಟಿ ಮಾಡಿದೀವಿ ಅದು ಏನೋ ಗೊತ್ತಿಲ್ಲ ಒಂದು ಬೀಜ ಕೂಡ ಅದು ಬೆಳೆದಿಲ್ಲ ಅಲ್ಲೂ ಸಿಕ್ಕಾಪಟ್ಟೆ ಇದೆ ಬಟ್ ಕೊಲಂಬೋ ವೆರೈಟಿ ಮಾತ್ರ ತುಂಬ ಚೆನ್ನಾಗಿ ಎಲ್ಲ ಬೆಳೆದಿದೆ ಇದುವರೆಗೂ ಏನು ಮೇಂಟೆನೆನ್ಸ್ ಇಲ್ಲ ನಾಟಿ ಮಾಡಿರೋದು ಬಿಟ್ಟರೆ ಇದಕ್ಕೆ ನೀರು ಹಾಕಲಿಲ್ಲ ಆಯ್ತಾ ಸೊ ಗೊಬ್ಬರನೂ ಹಾಕಲಿಲ್ಲ ಸ್ಪ್ರೇನೂ ಮಾಡಲಿಲ್ಲ ಸೊ ಆಗಲೇ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಬಂದಿವೆ ಎಲ್ಲ ನೋಡಿ ಈ ಸಾಲ್ ನೋಡ್ಬೋದು ನೋಡಿ ಸೊ ಇದು ಕೊಲಂಬೋ ವಿಶೇಷತೆ ಈ ವೆರೈಟಿ ವಿಶೇಷತೆ ಏನಂದರೆ ಸೊ ಒಂದು ಸಾರಿ ನಾಟಿ ಮಾಡಿದ್ರೆ 5 ವರ್ಷ ಕ್ರಾಪ್ ಬರುತ್ತೆ ಅಂತ ಹೇಳ್ತಾರೆ ಸೊ ಈಗ ಮಳೆಗಾಲ ಆಗಿರೋದ್ರಿಂದ ಅದಕ್ಕೆ ಏನು ಡ್ರಿಪ್ ವ್ಯವಸ್ಥೆ ಮಾಡಲಿಲ್ಲ ಸೊ ಬೇಸಿಗೆ ಅಷ್ಟೊತ್ತಿಗೆ ನಾನು ಈ ಮಳೆಗಾಲ ಎಂಡ್ ಆಗೋಷ್ಟೊತ್ತಿಗೆ ನಾನು ಇದು ಅದಕ್ಕೆ ಡ್ರಿಪ್ ವ್ಯವಸ್ಥೆ ಮಾಡ್ತೀನಿ ಸೊ ಈ ವರ್ಷಕ್ಕೆ 2 ಕ್ರಾಪ್ ಬರುತ್ತೆ ಅಂತ ಕೂಡ ಹೇಳ್ತಾರೆ ನೋಡೋಣ ಹೇಗೆ ಬರುತ್ತೆ ಏನು ಬರುತ್ತೆ ಅಂತ ಮುಂದೆ ಕೆಲವೊಂದು ವಿಡಿಯೋಗಳು ಮಾಡ್ತೀನಿ ನೋಡ್ಬೋದು ತುಂಬ ಅದ್ಭುತವಾಗಿ ಬಂದಿದೆ ಹಾಕಿದ್ದು ಎಲ್ಲ ಗಿಡಗಳು ಬೆಳ್ಕೊಂಡಿದೆ ಸೊ ನನ್ನ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮಲ್ಲಿ ಇದು ಒಂದು ಐಡಿಯಾ ಸೊ ಏನಂದರೆ ಫ್ಯೂಚರಲ್ಲಿ ಇದ್ರ ಹಾಕಿರೋ ಉದ್ದೇಶ ಏನಂದರೆ ಎರಡು ಉದ್ದೇಶ ಇದೆ ಒಂದು ನೈಟ್ರೋಜನ್ ಫಿಕ್ಸೇಷನ್ ಆಗಲಿ ಅಂತ ನಮ್ಮ ಎರಡನೇದು ಒಂದು ಎಕ್ಸ್ಟ್ರಾ ಇನ್ಕಮ್ ಮತ್ತು ಮನೆಗಾಗೋ ಇದು ಆಗಿ ಉಳಿದಿದ್ದನ್ನು ಮಾರಾಟ ಮಾಡೋ ಬರುತ್ತೆ ಆಯಿತಾ ನಮ್ಮ ತೋಟದಲ್ಲಿ ನೋಡಿದ್ರೆ ಯಾವುದೇ ಬೀಜ ಸಿಗಲಿ ತಂದು ನಾಟಿ ಮಾಡ್ತಿದ್ದೀನಿ ಸೊ ಅದ್ರ ಪಾಡ್ಗಳು ನೋಡಿ ಇದು ಈ ಗಿಡಗಳು ನೋಡಿದ್ರೆ ಇದು ಬಂದು ಕುಂಬಳಕಾಯಿ ಗಿಡಗಳು ಸೊ ಲಾಸ್ಟ್ ಒಂದು ಸುಮಾರು 100-150 ಗಿಡಗಳು ಕುಂಬಳಕಾಯಿ ಬಿಟ್ಟಿತ್ತು ಅದನ್ನೆಲ್ಲ ತೊಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಕೂಡ ಸೊ ಈ ಕೊಲಂಬೋ ವೆರೈಟಿ ಇದನ್ನು ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅನ್ನೋದನ್ನು ಪ್ರತಿ 15 ದಿವಸ ಒಂದು ತಿಂಗಳಿಗೆ ಒಂದು ವಿಡಿಯೋ ಮಾಡ್ತಿರ್ತೀನಿ ನಿಮಗೇನಾದರೂ ಡೌಟ್ಸು ಆ ಥರ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಬೀಜದ ಬಗ್ಗೆ ಈ ಥರ ಡೌಟ್ಸ್ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಬೇಕಾದರೆ ನನ್ನ ನೀವು ರಿಕ್ವೆಸ್ಟ್ ಮಾಡಿದ್ರೆ ನಾನು ನಂಬರ್ ಕೂಡ ಕೊಡ್ತೀನಿ ನೀವು ನನ್ನ ಜೊತೆ ಮಾತಾಡ್ಬೋದು ಆಯಿತಾ ಸೊ ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಸುಮಾರು ಬೆಳೆಗಳು ಒಂಥರ 0 ಬಜೆಟ್ ಅಂತಲೇ ಹೇಳ್ಬೋದು ಇದು ಬಂದುಬಿಟ್ಟು ಕೊಲಂಬೋ ವೆರೈಟಿ ಸುಮಾರು ಒಂದು 3 ಕೆ ಜಿ ಏನೋ ತರಿಸಿದೆ 250 ರೂಪಾಯಿ ಕೆ ಜಿ ಹಿಂಗೆ ಅಂತ ಸೊ ಅದರಲ್ಲಿ ಸುಮಾರು ಒಂದು 1/2 ಕೆ ಜಿಯಿಂದ 3/4 ಕೆ ಜಿ ಅಷ್ಟೇ ಯೂಸ್ ಮಾಡಿದ್ದೀವಿ ನೋಡಿದ್ದು ಹಂಗೆ ಇದೆ ಸೊ ನೆಕ್ಸ್ಟು ನಾನು ಇದರಲ್ಲಿ ಬೆಳೆದಿದ್ದು ಪ್ರಾಪರಾಗಿ ಬೆಳೆ ಇದು ಮಾಡಿ ಅದನ್ನು ಬೀಜ ಇದು ಮಾಡಿ ರೈತರಿಗೆ ಹಂಚಬೇಕು ಅನ್ನೋ ಐಡಿಯಾ ಇದೆ ಆಯಿತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು